ನಮಸ್ಕಾರ ವೀಕ್ಷಕರೇ, ಈ ಚಟ್ನಿ ಪುಡಿ ಇದ್ದರೆ ಸಾಕು, ನಾಲ್ಕು ದೋಸೆ ಜಾಸ್ತಿ ತಿನ್ನಬಹುದು. ಹೇಗೆಂತ ಹೇಳಬೇಕಾ? ಹಾಗಾದ್ರೆ ಈಗ ಮಾಡಿ ನೋಡೋಣ. ನಾನೀಗ 10 ಉದ್ದ ಮೆಣಸು ಮತ್ತು 5 ಊರ ಮೆಣಸನ್ನು ತೆಗೆದುಕೊಂಡಿದ್ದೇನೆ. 150 ಗ್ರಾಂ ಉದ್ದಿನ ಬೇಳೆ, ಒಂದು ಸಣ್ಣ ಸ್ಪೂನ್ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ರುಚಿಯಾದ ಚಟ್ನಿ ಪುಡಿ ತಯಾರಿಸಲು ಇಷ್ಟು ಸಾಮಗ್ರಿಗಳು ಇದ್ದರೆ ಸಾಕು. ಸ್ಟವ್ ಅಲ್ಲಿ ಪಾತ್ರೆ ಇಟ್ಟು ಮೊದಲಿಗೆ ಉದ್ದಿನ ಬೇಳೆಯನ್ನು ಹುರಿಯಬೇಕು. ಉದ್ದಿನ ಬೇಳೆ ಹುರಿದಾದ ಮೇಲೆ ಮೆಣಸನ್ನು ಹುರಿಯಬೇಕು. ಮೆಣಸು ಹುರಿಯುವಾಗ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಹುರಿದ ಮೆಣಸನ್ನು ಸಣ್ಣ ತುಂಡುಗಳಾಗಿ ಮಾಡಿ ಇದರೊಂದಿಗೆ ಉದ್ದಿನ ಬೇಳೆ, ಇಂಗು, ಉಪ್ಪು ಹಾಕಿ ಮಿಕ್ಸಿ ಜಾರಿನಲ್ಲಿ ಹಾಕಿ ಪುಡಿ ಮಾಡಿ. ನೋಡಿ, ಒಳ್ಳೆಯ ಚಟ್ನಿ ಪುಡಿ ರೆಡಿಯಾಗಿದೆ. ಈ ಪುಡಿ ಇದ್ದರೆ 4 ದೋಸೆ ಜಾಸ್ತಿಯೇ ತಿನ್ನಬಹುದು. ಈ ಚಟ್ನಿ ಪುಡಿಯೊಂದಿಗೆ ತೆಂಗಿನ ಎಣ್ಣೆಯನ್ನು ಸೇರಿಸಿ ದೋಸೆಯೊಂದಿಗೆ ತಿಂದು ನೋಡಿ ವೀಕ್ಷಕರೇ. ಹಾಗಾದರೆ ನೀವು ಕೂಡ ಈ ಚಟ್ನಿ ಪುಡಿಯನ್ನು ಮಾಡಿ ನೋಡಿ. ನಮ್ಮ ಈ ಚಟ್ನಿ ಪುಡಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೆಳಗಿನ ಬೆಲ್ ಬಟನ್ ಅನ್ನು ಒತ್ತಿರಿ.